ಎಲ್ರಿಗೂ ನಮಸ್ಕಾರ, ನಾನ್ ಶ್ರುತಿ ಜೈನ್. ಕೊರೋನಾ ಈ ಶಬ್ದ ಕೇಳಿದ್ರೆ ಸಾಕು, ನಾವೆಲ್ಲರೂ ಭಯಭೀತರಾಗ್ತೀವಿ, ಬೆಚ್ಚಿ ಬೀಳ್ತೀವಿ. ಅಬ್ಬಬ್ಬ, ಸಾಕಪ್ಪ ಸಾಕು ಈ ಕೊರೋನಾ ವೈರಸ್ನ ಅಟ್ಟಹಾಸ, ಒಮ್ಮೆ ಕಂಟ್ರೋಲ್ಗೆ ಬಂದ್ರೆ ಸಾಕು ಅಂತ ಪ್ರಪಂಚದ ಎಲ್ರೂ ಕೂಡ ದೇವ್ರ ಮೊರೆ ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಆಫೀಸ್ಗೆ ಹೋಗಿ ಕೆಲಸ ಮಾಡಂಗಿಲ್ಲ, ಮಾಲ್ ಥಿಯೇಟ್ರು ಮಾರ್ಕೆಟ್ ಹೋಗಂಗಿಲ್ಲ. ಹೋಗ್ಲಿ, ಮನೆ ಪಕ್ಕ ಇರೋ ಕಟ್ಟೆ ಮೇಲೆ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಹರಟೆ ಹೊಡೆಯೋಣ ಅಂದರೆ ಅದು ಕೂಡ ಆಗ್ತಾ ಇಲ್ಲ. ಮನುಷ್ಯ ಟೆಕ್ನಾಲಜಿಗೆ ತನ್ನನ್ನು ತಾನು ಎಷ್ಟೇ ಒಗ್ಗಿಕೊಂಡ್ರು, ಬೆರಳು ತುದಿಯಲ್ಲೇ ಪ್ರಪಂಚ ಇದೆ ಅಂತ ಬೀಗಿದ್ರು ಕೂಡ ಒಂದು ಮೂಮೆಂಟಿಗೆ ಆತ ಏನೂ ಮಾಡೋಕ್ಕಾಗದೆ ಅಸಹಾಯಕತೆಯಿಂದ ಕೈ ಕಟ್ಟಿ ನಿಲ್ಲುವಂಥ ಪರಿಸ್ಥಿತಿ ಎದುರಾಗತ್ತೆ ಅನ್ನುವಂಥದ್ದಕ್ಕೆ ಕೊರೋನಾ ವೈರಸ್ 2 ಒಂದು ಜೀವಂತ ನಿದರ್ಶನ, ಸಾಕ್ಷಿಯಾಗಿದೆ. ಹಾಗಾದ್ರೆ ಕೊರೋನಾ ವೈರಸ್ ಅಂದ್ರೆ ಏನು, ಅದು ಎಲ್ಲಿ ಹುಟ್ಕೊಳ್ತು, ಅದರ ಸಿಂಪ್ಟಮ್ಸ್ ಏನು, ಅದರಿಂದ ನಮ್ಮನ್ನು ನಾವು ಬಚಾವ್ ಮಾಡ್ಕೊಳ್ಳೋದಾದ್ರೂ ಹೇಗೆ, ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿಯನ್ನ ನಾವು ಹೇಗೆ ಹೆಚ್ಚಿಸ್ಬೇಕು, ಇಂತಹ ಪ್ರಶ್ನೆಗಳಿಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಉತ್ತರವನ್ನ ಕೊಡ್ತೇನೆ. 17 ವರ್ಷಗಳ ಹಿಂದೆ ಚೀನಾದಲ್ಲಿ ಇದೇ ಕೊರೋನಾ ವೈರಸ್ ಗೊಂಗ್ಟೊಂಗ್ ಅನ್ನುವಂಥ ನಗರದಲ್ಲಿ ಕಾಡು ಪ್ರಾಣಿಗಳ ಮಾಂಸದ ಸಂತೆಯಲ್ಲಿ ಈ ಒಂದು ವೈರಸ್ ಹುಟ್ಕೊಳ್ಳುತ್ತೆ. ಅಲ್ಲಿಂದ ಇಡೀ ಚೀನಾದಲ್ಲಿ ಸ್ಪ್ರೆಡ್ ಔಟ್ ಆಗುತ್ತೆ, ಸ್ಪೆಷಲಿ ಬೀಜಿಂಗ್ ನಲ್ಲಿ ಉಗ್ರ ರೂಪವನ್ನ ತಾಳುತ್ತೆ. ಅವತ್ತು ಈ ವೈರಸ್ಗೆ ಇಟ್ಟಂತ ಹೆಸರು ಸಾರ್ಸ್, ಅಂದ್ರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ. ಅವತ್ತು ಈ ವೈರಸ್ ಬರೋಬ್ಬರಿ 724 ಜನರನ್ನ ಬಲಿ ಪಡ್ಕೊಂಡಿತ್ತು. ಇದು ಕೂಡ ಉಸಿರಾಟಕ್ಕೆ ಸಂಬಂಧಿಸಿದಂತ ಕಾಯಿಲೆಯಾಗಿತ್ತು. ಹಾಗಾದ್ರೆ ಅವತ್ತು ಈ ಒಂದು ರೋಗಕ್ಕೆ ವ್ಯಾಕ್ಸಿನೇಷನ್ ಇರ್ಲಿಲ್ವಾ? ಇದ್ದಿದ್ದೇ ಆದ್ರೆ ಆ ವ್ಯಾಕ್ಸಿನೇಷನ್ ಅನ್ನ ಇವತ್ತು ಏನು ಸಾರ್ಸ್ ಏನಿದೆ, ಆ ಸಾರ್ಸ್ ನ ಮತ್ತೊಂದು ವೇಷ ಏನು ಕೊರೋನಾ 2 ಇದೆ, ಅದಕ್ಕೆ ಆ ವ್ಯಾಕ್ಸಿನೇಷನ್ ಅನ್ನ ಬಳಸಬಹುದಾ? ಖಂಡಿತ ಸಾಧ್ಯ ಇಲ್ಲ. ಈ ವೈರಸ್ ಅನ್ನುವಂಥದ್ದು ತಾನು ಜೀವಂತವಾಗಿ ಇರೋದಕ್ಕೋಸ್ಕರ ಹೊರ ಕವಚವನ್ನ ಬದಲಾವಣೆ ಮಾಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ವೈರಸ್ಗೆ ಹೊಸದಾದಂತ ಔಷಧಿಯನ್ನ ಕಂಡುಹಿಡಬೇಕಾಗುತ್ತೆ. ಕನಿಷ್ಠ ಪಕ್ಷ ಒಂದು ವೈರಸ್ ಅನ್ನ ನಿಯಂತ್ರಣ ಮಾಡೋದಕ್ಕೆ 2 ತಿಂಗಳಾದ್ರೂ ಔಷಧಿ ಕಂಡುಹಿಡಿಯೋದಕ್ಕೆ ಸಮಯಾವಕಾಶ ಬೇಕೇ ಬೇಕಾಗುತ್ತೆ. ಮೊದಲನೇ ಹಂತದಲ್ಲಿ 50 ಜನರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ, ಎರಡನೇ ಜನರಲ್ಲಿ ಒಂದು 100 ಜನರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ, ಈ ತರ ಇಟ್ಸ್ ಅ ಲಾಂಗ್ ಪ್ರೋಸೆಸ್, ಇಟ್ ಮೇ ಟೇಕ್ 1 ಇಯರ್. ಹಾಗಾಗಿ ಒಂದು ವ್ಯಾಕ್ಸಿನೇಷನ್ ಅನ್ನ ಮಾಡೋದಕ್ಕೋಸ್ಕರ, ವ್ಯಾಕ್ಸಿನೇಷನ್ ಕಂಡುಹಿಡಿಯೋದಕ್ಕೆ 1 ವರ್ಷವಾದ್ರೂ ಬೇಕೇ ಬೇಕಾಗುತ್ತೆ. ಪ್ರಾಣಿಗಳಿಂದ ಮನುಷ್ಯನಿಗೆ ಈ ವೈರಸ್ ಎಫೆಕ್ಟ್ ಆಗಿ ಸಮಸ್ಯೆ ಉಂಟಾಗುವಂಥದ್ದು ಇದೇನು ಮೊದಲ ಪ್ರಕರಣ ಅಲ್ಲ. ಈ ಹಿಂದೆಯಿಂದ ಕೂಡ ಈ ರೀತಿಯ ಪ್ರಕರಣಗಳು, ಈ ರೀತಿಯ ಸಮಸ್ಯೆಗಳು ತುಂಬಾ ತಲೆದೂರಿದೆ. ಅದು ಮೆದುಳು ಜ್ವರ ಆಗಿರ್ಬೋದು, ಹಂದಿ ಜ್ವರ ಆಗಿರ್ಬೋದು, ಮಂಗನ ಕಾಯಿಲೆ ಆಗಿರ್ಬೋದು, ಎಬೋಲಾ, ನಿಫಾ, ಇನ್ಫ್ಲುಯೆನ್ಸಾ, ಈ ಥರ ಹಲವಾರು ವೈರಸ್ಗಳು ಮನುಷ್ಯನ ದೇಹಕ್ಕೆ ಎಫೆಕ್ಟ್ ಆಗಿ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇವತ್ತು ಕೊರೋನಾ 2 ಅಂತ ನಾವೇನು ಹೇಳ್ತೇವೆ, ಬಹಳ ದುರ್ಬಲವಾದಂಥ ವೈರಸ್ ಇದು. ಯಾಕಂತ ಹೇಳಿದ್ರೆ ಕೆಲವೊಂದು ತೀವ್ರವಾದಂಥ ವೈರಸ್ಗಳು ಮನುಷ್ಯನ ದೇಹದ ಒಳಹೊಕ್ಕು ಆ ದೇಹವನ್ನು ತಿಂದು ಬಿಡುತ್ತೆ. ಆದರೆ ಕೊರೋನಾ ವೈರಸ್ ಆ ಥರ ಅಲ್ಲ, ಅದು ನಮ್ಮ ದೇಹದೊಳಗೆ ಹೋಗಿದೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗದಂಥ ಪರಿಸ್ಥಿತಿಯನ್ನು ಇದು ಸೃಷ್ಟಿ ಮಾಡುತ್ತೆ. ಸುಮಾರು 10-14 ದಿವಸ ಆದ ನಂತರ ಕೂಡ ಇದರ ಸಿಂಪ್ಟಮ್ಸ್ಗಳು ಕಾಣಸಿಗುತ್ತೆ, ಸಿಂಪ್ಟಮ್ಸ್ಗಳು ನಮಗೆ ಫೀಲ್ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಕೊರೋನಾ ವೈರಸ್ ಅನ್ನುವಂಥದ್ದು ಬಹಳ ದುರ್ಬಲ ವೈರಸ್ ಅಂತ ಹೇಳ್ಬೋದು. ಹಾಗೆ ಇದರ ಹರಡುವಿಕೆಯ ಪ್ರಮಾಣ ಈ ಹಿಂದೆ ಆದಂಥ ವೈರಸ್ಗಳ ಪರಿಣಾಮಕ್ಕೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಕೊರೋನಾ ವೈರಸ್ ಅನ್ನ ಪತ್ತೆ ಹಚ್ಚುದು ಹೇಗೆ, ಅದರ ಲಕ್ಷಣಗಳೇನು ಅಂತ ಒಂದಷ್ಟು ಮಾಹಿತಿ ಹಂಚಿಕೊಳ್ತೇನೆ. ಒಬ್ಬ ವ್ಯಕ್ತಿ ಕೆಮ್ಮಿದಾಗ, ಸೀನಿದಾಗ ಅಥವಾ ಸೋಂಕು ಪೀಡಿತ ವ್ಯಕ್ತಿ ಬಳಸಿದಂಥ ವಸ್ತುಗಳನ್ನು ನಾವು ಟಚ್ ಮಾಡಿದ್ದೆ ಆದಲ್ಲಿ, ಅಥವಾ ಆ ವಸ್ತುಗಳನ್ನು ನಾವು ಬಳಸಿದೆ ಆದಲ್ಲಿ, ಆ ಸೋಂಕು ಆತನಿಂದ ನಮಗೆ ಹರಡುವಂಥ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತದೆ. ಹಾಗೆ ಅದರ ಲಕ್ಷಣಗಳು ಯಾವುದು, ಸಿಂಪ್ಟಮ್ಸ್ಗಳು ಯಾವುದು ಅಂತ ನೋಡೋದಾದರೆ, ಕೆಮ್ಮು, ನೆಗಡಿ, ಜ್ವರ, ಮೈಕೈ ನೋವು, ಉಸಿರಾಟದ ಸಮಸ್ಯೆ, ಅಂಗಾಂಗ ವೈಫಲ್ಯ, ಇವುಗಳೆಲ್ಲವೂ ಕೂಡ ಸಿಂಪ್ಟಮ್ಸ್ಗಳಾಗಿರುತ್ತೆ. ಇಂಥ ಒಂದು ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದಿದ್ದೆ ಆದಲ್ಲಿ ದಯವಿಟ್ಟು ಇದನ್ನು ಅಸಡ್ಡೆ ಮಾಡಬೇಡಿ, ವೈದ್ಯರ ಹತ್ರ ಹೋಗಿ ಪರಿಶೀಲನೆ ಮಾಡಲೇಬೇಕಾದಂಥದ್ದು. ಯಾಕಂತೇಳಿದರೆ ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ರೋಗ ಬರುವ ಮುಂಚೆನೇ ನಾವೊಂದು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳೋದು ಅತ್ಯಗತ್ಯವಾಗಿರುತ್ತೆ. ಕೊರೋನಾ ವೈರಸ್ಸಿಂದ ನಮ್ಮನ್ನು ನಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಪ್ರಪ್ರಥಮವಾಗಿ ನಾವು ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು. ನಮ್ಮ ಕೈಗಳನ್ನು ಯಾವಾಗಲೂ ತೊಳಿತಾ ಇರಬೇಕಾಗತ್ತೆ.
ಅದ್ರ ಜೊತೆಗೆ ಯಾರು ಕೆಮ್ತಾರೆ ಯಾರು ಸೀನ್ತಾರೆ ಅವರಿಂದ ಆದಷ್ಟು ದೂರ ಇರೋದು ಒಳ್ಳೆಯದು. ಹಾಗೆಯೇ ಶೇಕ್ ಹ್ಯಾಂಡ್ ಮಾಡೋ ಬದಲಾಗಿ ಕೈಯಲ್ಲಿ ನಮಸ್ಕಾರ ಮಾಡೋಣ. ಪೇಟೆಗೆ ಹೋಗಿ, ಆಫೀಸ್ಗೆ ಹೋಗಿ, ಹೊರಗಡೆ ಹೋಗಿ ಮನೆಯೊಳಗೆ ಬಂದ ತಕ್ಷಣ ಆ ಬಟ್ಟೆಯನ್ನು ವಾಶ್ ಮಾಡೋಕ್ಕೆ ಹಾಕೋಣ. ಹಾಗೆಯೇ ಕಣ್ಣು ಕಿವಿ ಮೂಗನ್ನು ಪದೇ ಪದೇ ಟಚ್ ಮಾಡೋದನ್ನು ನಾವು ಆದಷ್ಟು ಅವಾಯ್ಡ್ ಮಾಡೋಣ. ಹಾಗೆಯೇ ಮಾಸ್ಕನ್ನು ಕಂಪಲ್ಸರಿ ಹಾಕಲೇಬೇಕಾಗುತ್ತೆ, ಸ್ಪೆಷಲಿ N95 ಮಾಸ್ಕನ್ನು ನಾವು ಹಾಕಲೇಬೇಕಾಗುತ್ತೆ. ಯಾಕೆ ಈ ನಾವು ಮಾಸ್ಕನ್ನು ಹಾಕಬೇಕು, ಯಾಕೆ ನಮ್ಮ ಕಣ್ಣು ಮೂಗು ಬಾಯನ್ನು ಟಚ್ ಮಾಡಬಾರ್ದು ಅಂತ ಹೇಳಿದ್ರೆ, ನಮ್ಮ ಪಕ್ಕದಲ್ಲಿ ಸೋಂಕು ಪೀಡಿತ ವ್ಯಕ್ತಿ ಇದ್ದಿದ್ದೇ ಆದಲ್ಲಿ, ಆತ ಸೀನಿದ್ರೆ ಆ ವೈರಸ್ ನಾವು ಮಾಸ್ಕ್ ಹಾಕಿದ್ರೂ ಕೂಡ ನಮಗೆ ಅದು ಇಂಜೆಕ್ಟ್ ಆಗುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಕಣ್ಣು ಕಿವಿ ಅಥವಾ ಹಣೆಯ ಮೇಲೆ ಆ ವೈರಸ್ಗಳು ಬಂದು ಕೂತ್ಕೊಳ್ಳೋದ್ರಿಂದಾಗಿ ಆ ಮಾಸ್ಕ್ ಮೂಗಿಗೆ ಹಾಕಿದ್ರು ಕೂಡ ಆ ವೈರಸ್ ನಮಗೆ ಇಂಜೆಕ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಯಾರು ಸೋಂಕು ಪೀಡಿತರು ಇರ್ತಾರೋ ಅವರಿಂದ ದೂರ ಇರುವಂಥದ್ದು ಬಹಳ ಉತ್ತಮ ನಿರ್ಧಾರವಾಗುತ್ತೆ. ಇನ್ನು ನಮ್ಮ ಬೆಳಿಗ್ಗೆಯಿಂದ ಸಂಜೆ ತನಕದ ರುಟೀನನ್ನು ಒಮ್ಮೆ ಗ್ಲಾನ್ಸ್ ಮಾಡೋಣ. ಬೆಳಿಗ್ಗೆ ಮನೆಗೆ ಹಾಲು ಬರುತ್ತೆ, ಆ ಹಾಲಿನ ಕವರನ್ನು ಶುದ್ಧ ಮಾಡಿ ನಂತರ ಅದನ್ನು ಕುದಿಸಿ. ಜಿಮ್ಗೆ ಹೋಗೋದು, ಸ್ವಿಮ್ಮಿಂಗ್ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಮಕ್ಕಳನ್ನು ಹೊರಗಡೆ ಆಟ ಆಡೋದಕ್ಕೆ ಎಲ್ಲೂ ಬಿಡಬೇಡಿ, ಯಾಕಂತೇಳಿದರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಇರುತ್ತೆ. ಹಾಗೆಯೇ ಕೊರಿಯರ್ ಪರ್ಸನ್ ಏನು ಮಾಡ್ತಾನೆ, ಕೊರಿಯರ್ ಬಾಕ್ಸಲ್ಲಿ ಅವನು ಕೊರಿಯರನ್ನು ಹಾಕ್ತಾನೆ, ಆ ಕೊರಿಯರನ್ನು 24 ಗಂಟೆ ನೀವು ಟಚ್ ಮಾಡಬೇಡಿ, ಅದಾದ್ಮೇಲೆ ನೀವು ಆ ಕೊರಿಯರನ್ನು ನೀವು ತೆಗೆದುಕೊಳ್ಬೋದು. ಹಾಗೆಯೇ ಪೇಟೆಯಿಂದ ನೀವು ತರಕಾರಿಗಳನ್ನು ಹಣ್ಣುಗಳನ್ನು ಮನೆಗೆ ಹಿಡ್ಕೊಂಡು ಬರ್ತೀರಿ, ಅದನ್ನು ಶುದ್ಧ ಮಾಡದೆ ಅದನ್ನು ತೊಳೆಯದೆ ಯಾವುದೇ ಕಾರಣಕ್ಕೂ ಅಡುಗೆಯಲ್ಲಿ ಬಳಸಬೇಡಿ. ಮನೆಯಲ್ಲಿರುವ ಟಿವಿ ರಿಮೋಟ್ ಹಾಗೆಯೇ ಕಂಪ್ಯೂಟರ್ ಕೀಬೋರ್ಡ್ಗಳನ್ನು ಆಗಾಗ ಶುದ್ಧ ಮಾಡ್ತಾ ಇರಿ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಬೇಡಿ, ನಿಮ್ಮ ಸ್ವಂತ ವೆಹಿಕಲನ್ನು ಟ್ರಾನ್ಸ್ಪೋರ್ಟಿಗೋಸ್ಕರ ಯೂಸ್ ಮಾಡಿದ್ರೆ ಬಹಳ ಉತ್ತಮ. ಸೊ ನಾನು ಹೇಳಿದ ಹಾಗೆ ಇಷ್ಟೆಲ್ಲ ಮುಂಜಾಗ್ರತೆ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೆ ಆದಲ್ಲಿ ನಮಗೆ ಕೊರೋನಾ ವೈರಸ್ ಎಫೆಕ್ಟ್ ಆಗುವ ಸಾಧ್ಯತೆಗಳು ಬಹಳ ವಿರಳ, ಬಹಳ ಕಡಿಮೆಯಾಗಿರುತ್ತೆ. ಅದ್ರ ಜೊತೆಗೆ ಆಹಾರದಲ್ಲಿ ಕೂಡ ಒಂದಷ್ಟು ನಾವು ಕೊಂಚ ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ನಮ್ಮ ಆಹಾರ ಕ್ರಮ ಏನಿದೆ ಅದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ನಮ್ಮ ಆಹಾರದಲ್ಲಿ ಒಂದಷ್ಟು ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ಳೋಣ. ತುಳಸಿ ಎಲೆಯನ್ನು ಸೇವನೆ ಮಾಡೋಣ ಅಥವಾ ತುಳಸಿಯ ಕಷಾಯವನ್ನು ಸೇವನೆ ಮಾಡೋಣ. ಶುಂಠಿಗೆ ಬಹಳ ರೋಗ ನಿರೋಧಕ ಶಕ್ತಿ ಇರೋದ್ರಿಂದಾಗಿ ಆದಷ್ಟು ಅದನ್ನು ಸೇವನೆ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಬೆಳ್ಳುಳ್ಳಿಯಲ್ಲಿ ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿರುತ್ತೆ. ಹಸಿಯಾಗಿ ಅಥವಾ ಸೂಪ್ಗಳ ಜೊತೆಗೆ, ತರಕಾರಿ ಸಲಾಡ್ಗಳ ಜೊತೆಗೆ ಜಜ್ಜಿದ ಈರುಳ್ಳಿ ಎಸಳುಗಳನ್ನು ಹಾಗೆಯೇ ಬೆಳ್ಳುಳ್ಳಿಗಳನ್ನು ನಾವು ಸೇವನೆ ಮಾಡ್ಬೋದು. ನಾನಾಗಲೇ ಹೇಳಿದಾಗೆ ಸ್ವಚ್ಛತೆ, ಕೈಗಳನ್ನು ಶುದ್ಧವಾಗಿಟ್ಕೊಳ್ಬೇಕು, ಆಗಾಗ ಚೆನ್ನಾಗಿ ತೊಳ್ಕೊಳ್ತಾ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ರಯಾಣದ ವೇಳೆ ಸ್ಯಾನಿಟೈಸರ್ಗಳನ್ನು ನಾವು ಬಳಸ್ಕೊಳ್ಬೇಕಾಗುತ್ತೆ. ಇನ್ನು ದ್ರಾಕ್ಷಿ ಹಾಗೆಯೇ ರೆಡ್ ವೈನ್, ಸಿಟ್ರಸ್ ಅಂಶ ಈ ದ್ರಾಕ್ಷಿ ಹಾಗೂ ರೆಡ್ ವೈನಲ್ಲಿ ಜಾಸ್ತಿ ಇರೋದ್ರಿಂದಾಗಿ ಅದು ರೋಗ ನಿರೋಧಕ ಶಕ್ತಿಯನ್ನು ಮತ್ತಷ್ಟು ಜಾಸ್ತಿ ಮಾಡುತ್ತೆ. ಅದರ ಜೊತೆಗೆ ಬ್ಲೂಬೆರೀಸ್, ಸ್ಟ್ರಾಬೆರೀಸ್ಗಳನ್ನು 2 ದಿವಸಕ್ಕೊಂದ್ಸರಿ ಬಳಸುವುದು ಫಂಗಸ್ ನಿರೋಧಕ, ಹಾಗೆಯೇ ಒತ್ತಡವನ್ನು ಇಳಿಸುವಿಕೆ, ಅಲ್ಟ್ರಾ ವೈಲೆಟ್ ಕಿರಣಗಳ ದುಷ್ಪರಿಣಾಮದಿಂದ ದೂರ ಇರಿಸುವಂಥ ಗುಣ ಇದಕ್ಕೆ ಇರೋದ್ರಿಂದಾಗಿ ಇದನ್ನು ನಾವು ದ್ರಾಕ್ಷಿಯನ್ನು ಕೂಡ ಸೇವನೆ ಮಾಡೋದು ಉತ್ತಮ ಅಂತ ಅನ್ಸುತ್ತೆ. ಹಾಗೆಯೇ ತೆಂಗಿನ ಎಣ್ಣೆಯನ್ನು ಅಡುಗೆಯಲ್ಲಿ ಬಳಸುವುದು ಉತ್ತಮ, ಯಾಕಂತ ಹೇಳಿದ್ರೆ ಇದರಲ್ಲಿ ಲಾರಿಕ್ ಕ್ಯಾಪ್ರಿಲಿಕ್ ಆ್ಯಸಿಡ್ಗಳು ದೇಹದ ರೋಗ ನಿರೋಧಕತೆಯನ್ನು ಹೆಚ್ಚಿಸ್ತವೆ. ಚಕ್ರಮೊಗ್ಗು ಏನು, ಇದನ್ನು ಕುದಿಸಿದ ನೀರಿನಲ್ಲಿ ಹಾಕಿ ಕೆಲ ಕಾಲ ಹಾಗೆ ಇರಿಸಿ ನಂತರ ಸೋಸಿಕೊಂಡು ಟೀ ಜೊತೆಗೆ ನಿತ್ಯ 2 ಬಾರಿ ಸೇವಿಸಿದರೆ ಇದು ಕೂಡ ಆರೋಗ್ಯಕ್ಕೆ ಹಿತಕಾರಿ, ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸ್ತದೆ. ಹಾಗೆಯೇ ವಿಟಮಿನ್ ಸಿ ಹೆಚ್ಚಿರುವಂಥ ಆಹಾರ ಪದಾರ್ಥಗಳನ್ನು ನಾವು ಜಾಸ್ತಿ ಸೇವನೆ ಮಾಡಬೇಕು. ಯಾವುದು ಅಂತ ಹೇಳಿದ್ರೆ ಅದು ನೆಲ್ಲಿಕಾಯಿ, ಕೆಂಪು ಮೆಣಸು, ಕಿತ್ತಳೆ, ಸೀಬೆ, ಪಪ್ಪಾಯ, ವಿಟಮಿನ್ ಸಿ ಅಂಶ ಇದರಲ್ಲಿ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇವುಗಳನ್ನೆಲ್ಲ ನಮ್ಮ ಫುಡ್ಡಲ್ಲಿ ಒಂದಷ್ಟು ಅಡಾಪ್ಟ್ ಮಾಡಿಕೊಂಡಿದ್ದೆ ಆದಲ್ಲಿ ಕೊರೋನಾ ವೈರಸ್ ಜೊತೆ ನಾವು ಫೈಟ್ ಮಾಡೋದಕ್ಕೆ ನಮ್ಮ ದೇಹವನ್ನು ಸಜ್ಜುಗೊಳಿಸ್ಬೋದು. ಕೊರೋನಾ ವೈರಸ್ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಯ ಹಬ್ಬಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ನೀವು ಯಾರೂ ಕೂಡ ಆತಂಕ ಪಡಬೇಡಿ, ಪ್ಯಾನಿಕ್ ಆಗಬೇಡಿ. ಅದ್ರ ಬದಲಾಗಿ ಇದರಿಂದ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು, ಯಾವ ರೀತಿಯ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದರ ಮಾಹಿತಿಯನ್ನು ಒಂದಷ್ಟು ಕಲೆಕ್ಟ್ ಮಾಡಿಕೊಳ್ಳಿ. ಕೊರೋನಾ ವೈರಸ್ ನಮಗೆ ಸ್ವಚ್ಛತೆಯ ಪಾಠವನ್ನು ಹೇಳ್ಕೊಟ್ಟಿದೆ. ಈ ಪಾಠದ ಅರ್ಥವನ್ನು ಅರ್ಥೈಸಿಕೊಂಡು ಜೀವನ ಪರ್ಯಂತ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾ ವೈರಸ್ ವಿರುದ್ಧ ಹೋರಾಡಿ ಗೆದ್ದು ಬರೋಣ, ಆರೋಗ್ಯವಂತರಾಗಿರೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ.